ನಮಸ್ಕಾರ, ನೀವು ನೋಡ್ತಾ ಇರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಅಕ್ರಮವಾಗಿ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿದ್ದ ಪ್ಲಾಸ್ಟಿಕ್ ಗೋಡನ್ ಮೇಲೆ ದಿಢೀರ್ ದಾಳಿ. ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ವಶಪಡಿಸಿಕೊಳ್ಳುವಲ್ಲಿ ಹುಬ್ಬಳ್ಳಿಯ ಪಾಲಿಕೆ ಅಧಿಕಾರಿಗಳು ಯಶಸ್ವಿ. ಕಾರ್ಯನಿರ್ವಾಹಕ ಅಭಿಯಂತರ ವಿಜಯ್ ಆರ್ ರವರ ನೇತೃತ್ವದಲ್ಲಿ ದಾಳಿ. ಅನರ್ಹ 15 ಶಾಸಕರಲ್ಲಿ ಅಧಿಕಾರಕ್ಕೆ ಅತಿ ಕೀಳಮಟ್ಟಕ್ಕೆ ಇಳಿದ ಶಾಸಕ ಎಂದ್ರೆ ಬಿಸಿ ಪಾಟೀಲ್. ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಲು ಯಾವುದೇ ನೈತಿಕತೆ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆಕ್ರೋಶ. ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಿಗೆ ವೇತನ ತಾರತಮ್ಯ ಸರಿಪಡಿಸಿ. 2008 ಆಯ್ಕೆಯಾದ ಉಪನ್ಯಾಸಕರಿಗೆ ನೀಡುತ್ತಿದ್ದ 500 ರೂಪಾಯಿಗಳ ಎಕ್ಸ್ಗ್ರೇಸಿಯಾವನ್ನು ಕೂಡಲೇ ಮೂಲ ವೇತನದಲ್ಲಿ ವಿಲೀನಗೊಳಿಸಿ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ಸತ್ಯಾಗ್ರಹ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ವಿವಿಧ ಬೇಡಿಕೆ ಈಡೇರಿಸಲು ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮಾಡಿದ್ರು. ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಿಗೆ ವೇತನ ತಾರತಮ್ಯ ಸರಿಪಡಿಸಬೇಕು ಮತ್ತು 2008 ಆಯ್ಕೆಯಾದ ಉಪನ್ಯಾಸಕರಿಗೆ ನೀಡುತ್ತಿದ್ದ 500 ರೂಪಾಯಿಗಳ ಎಸ್ಗ್ರೇಸಿಯನ್ನ ಕೂಡಲೇ ಮೂಲ ವೇತನದಲ್ಲಿ ವಿಲೀನಗೊಳಿಸಬೇಕು. ರಾಜ್ಯದಲ್ಲಿ ಖಾಲಿ ಇರುವ 600 ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಹುದ್ದೆಗೆ ತುರ್ತಾಗಿ ಪದೋನ್ನತಿ ನೀಡಬೇಕು ಎಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಸಂಘಟನೆಯ ಅಧ್ಯಕ್ಷ ಜಯಮಲ್ಲಪ್ಪ ಅವರು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವೇಕಾನಂದ ಹಿರೇಮಠ್, ನರಸಪ್ಪ ರಂಗೋಲಿ, ಬಸಣ್ಣ ಪೂಜಾರಿ ಸೇರಿದಂತೆ ಅನೇಕ ಉಪನ್ಯಾಸಕರು ಪಾಲ್ಗೊಂಡಿದ್ದರು. ನನ್ನ ಹೆಸರು ಜಯಮಲ್ಲಪ್ಪ ಅಂತ ಹೇಳಿ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕದ ಅಧ್ಯಕ್ಷ. ಇವತ್ತು ನಾವು ಹಮ್ಮಿಕೊಂಡಂಥ ಒಂದು ದಿನದ ಮುಷ್ಕರ, ಅದು ಮುಂಬರುವ 2020 ಮಾರ್ಚ್ನಲ್ಲಿ ಇಡುವಂಥ PUC ಮೌಲ್ಯಮಾಪನ ಬಹಿಷ್ಕಾರದ ಮೊದಲನೇ ಹಂತವಾಗಿ ನಾವು ಈಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ದೃಷ್ಟಿಯಿಂದ ನಾವು ಮೊದಲೇ ಹಂತದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸುಮಾರು 21 ಬೇಡಿಕೆಗಳದಾವೆ. ಆ ಬೇಡಿಕೆಗಳ ಈಡೇರಿಕೆಗಾಗಿ ಘನ ಸರ್ಕಾರ ನಮ್ಮನ್ನು ಸ್ಪಂದಿಸಬೇಕಂಥೇಳಿ ನಾವು ಸರ್ಕಾರಕ್ಕೆ ಬಿಸಿಬಿಟ್ಟುವ ಸಲುವಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏನು ನಮ್ಮದು ಬೇಡಿಕೆಗಳು ಅಂತಂದರೆ, 1/8/2008 ನಂತರ ನೇಮಕಗೊಂಡವರಿಗೆ 500 ರೂಪಾಯಿ ಎಕ್ಸ್ಗ್ರೇಸಿಯ ಕೊಡಬೇಕು. ಜೊತೆಗೆ ಮಹಗಾಂವ್ ಗ್ರಾಮದ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಕರ್ನಾಟಕ ಯುವಶಕ್ತಿ ಸೇನೆದ ವತಿಯಿಂದ 64ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಯುವಶಕ್ತಿ ಸೇನೆದ ರಾಜ್ಯಾಧ್ಯಕ್ಷರಾದ ಲಿಂಗರಾಜ್ ಬಿ ಗುಂಡೂರ್ಕರ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಯುವಶಕ್ತಿ ಸೇನೆಯು 64ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಿರುವ ಹೆಸರಾಂತ ಹಾಸ್ಯ ಮತ್ತು ಸಂಗೀತ ಕಾರ್ಯಕ್ರಮವು ಇದೇ ತಿಂಗಳ 30 ಸಂಜೆ 5 ಮಹಗಾಂವ್ ಗ್ರಾಮದ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ದೇಸಾಯಿ, ಶಿವಮೂರ್ತಿ ನಿಗುಡ್ಗಿ, ರೇಣುಕಾ ಬಿರಾದರ್, ಮನೋಜ್ ಕುಮಾರ್ ಹತ್ತಿ, ಗುರ್ಲಿಂಗಪ್ಪ ಮಲ್ಕಪ್ಪನವರು ಇದ್ದರು. ಯುವಶಕ್ತಿ ಸೈನ್ಯದ ವತಿಯಿಂದ ಮಹಗಾಂವ್ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ನಾನು ಲಿಂಗರಾಜ್ ಬಿ ಗುಂಡೂರ್ಕರ್, ನ್ಯಾಯವಾದಿ ಹಾಗೂ ಕರ್ನಾಟಕ ಯುವಶಕ್ತಿ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷ, ಹಾಗೂ ಶಿವಮೂರ್ತಿ ನಿಗುಡ್ಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರೇಣುಕಾ ಬಿರಾದರ್ ಮಹಿಳಾ ಘಟಕದ ಅಧ್ಯಕ್ಷರು ಕಲಬುರಗಿ, ಶ್ರೀ ರಾಘವೇಂದ್ರ ಎಲ್ ದೇಸಾಯಿ ಚಿಂಚೋಳಿ ತಾಲೂಕು ಅಧ್ಯಕ್ಷರು, ಹಾಗೂ ಮನೋಜ್ ಕುಮಾರ್ ಹತ್ತಿ. ವಚನ ಸಾಹಿತ್ಯದ ನಿಜವಾದ ತಿರುಳನ್ನು ಇಂದಿನ ಸಮಾಜಕ್ಕೆ ತಿಳಿಸುವುದರ ಸಲುವಾಗಿ ವೈರ್ಯಾಗ್ಯ ನಿಧಿ ಅಕ್ಕಮಹಾದೇವಿಯವರ ಜೀವನ ದರ್ಶನದ ಪ್ರವಚನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿಯ ಬಸವಸೇನಾ ಪ್ರತಿಷ್ಠಾನದ ಅಧ್ಯಕ್ಷರಾದ ರಾಜಶೇಖರ್ ಎಕ್ಕಂಚಿ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳ December 1-25 ನಗರದ HCG ಕ್ಯಾನ್ಸರ್ ಆಸ್ಪತ್ರೆ ಎದುರುಗಡೆಗೆ ಇರುವ ಕೂಬಾ ಪ್ಲಾಟ್ ಆವರಣದಲ್ಲಿ ಬಸವ ಸೇವಾ ಪ್ರತಿಷ್ಠಾನ, ನೀಲಮ್ಮನ ಬಳಗ, ಬಸವ ಪರ ಸಂಘಟನೆಗಳು ಹಾಗೂ ಬಸವಾದಿ ಕಾಯಕ ಶರಣರ ಸಂಘಟನೆಗಳ ಒಕ್ಕೂಟ, ಇವುಗಳ ಸಹಯೋಗದಲ್ಲಿ ವೈರಾಗ್ಯ ನಿಧಿ ಮಹಾದೇವಿ ಅಕ್ಕನ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಪ್ರವಚನದಲ್ಲಿ 10 ವೈಚಾರಿಕ ವಿಚಾರಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವ ಈ ಪ್ರವಚನದಲ್ಲಿ ಶರಣ ಶರಣೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಕುಮಾರ್ ಪಾಟೀಲ್, ರವೀಂದ್ರ ಕುಮಾರ್, ರೇವಣ ಸಿದ್ದಯ್ಯ ಮಠ್, ಮನೋಹರ್ ಶಿವಶರಣ ದೇಗಾಂವ್ ಉಪಸ್ಥಿತರಿದ್ದರು. 12-25 ವೈರಾಗ್ಯ ನಿಧಿ ಅಕ್ಕ ಮಾದೇವಿಯ ಜೀವನ ದರ್ಶನ ಪ್ರವಚನ ಹಮ್ಮಿಕೊಳ್ಳಲಾಗಿದೆ. ಪ್ರವಚನಕಾರರು ಪೂಜ್ಯ ಅಕ್ಕ
ಅನ್ನಪೂರ್ಣ ತಾಯಿ ಲಿಂಗಾಯತ್ ಮಹಾಮಠ ಬಸವ ಸೇವಾ ಪ್ರತಿಷ್ಠಾನ ಬಸವಗಿರಿ ಬೀದರ್ ಅವರ ಅಮೃತವಾಣಿಯಿಂದ 25 ದಿನಗಳ ನಂತರ ಈ ಕಲಬುರಗಿ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ನರನಾಳ ಗ್ರಾಮದಲ್ಲಿ ಶಾಂತವೀರ ಶಿವಾಚಾರ್ಯರ 7ನೇ ಪುಣ್ಯಸ್ಮರಣೆಯ ನಿಮಿತ್ತ ಲಕ್ಷ ದೀಪೋತ್ಸವ ಜರುಗಿತು. ನರನಾಳ ಮಠದ ಶಿವಕುಮಾರ ಶಿವಾಚಾರ್ಯರ ನೇತೃತ್ವದಲ್ಲಿ ಲಕ್ಷದೀಪೋತ್ಸವ ಪ್ರಯುಕ್ತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಹಾರ್ಕೂಡ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಚನ್ನವೀರ ಶಿವಾಚಾರ್ಯರು ತುಲಾಭಾರ ಹಾಗೂ ಶಿವಕುಮಾರ ಸ್ವಾಮೀಜಿಯವರ 1ನೇ ತುಲಾಭಾರ ಕಾರ್ಯಕ್ರಮವು ಜರುಗಿತು. ತುಕಾರಾಂ ಬೀಜತಾಪುರ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಲಬುರಗಿ ದಕ್ಷಿಣ ವಲಯ, ನನ್ನ ಸ್ವಕ್ಷೇತ್ರ ನರನಾಳ ಈ ಗ್ರಾಮದಲ್ಲಿ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಾಚಾರ್ಯರ ಒಂದು 7ನೇ ಈ ನಮ್ಮೂರಿಗೆ ಈ ಮಂದಿರ ನಿರ್ಮಾಣ ಮತ್ತು ಜಗದ್ಗುರು ರೇಣಾಸಿದ್ದೇಶ್ವರ ಮಂದಿರ ನಿರ್ಮಾಣ ಆಗಬೇಕಾಗಿತ್ತು ಅಂತಂದ್ರೆ ಈ ರಥೋತ್ಸವ ಅಂತಕ್ಕಂಥದ್ದು ನಡಿಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಒಬ್ರು ಇದ್ರು. ಅವರು ಎಲ್ಲಿ ಇತ್ತೀಚೆಗೆ ಕಲಬುರಗಿಯಲ್ಲಿ ಲೋಕಾರ್ಪಣೆಗೊಂಡ ವಿಮಾನ ನಿಲ್ದಾಣಕ್ಕೆ ಸರ್ವ ಧರ್ಮಗಳ ಸಮಾನತೆಯ ಹರಿಕಾರನಾಗಿ ಕನ್ನಡದ ಬೆಳವಣಿಗೆಗೆ ನೀರೆರೆದು ಪ್ರೋತ್ಸಾಹಿಸಿದ ಕನ್ನಡಿಗರ ಹೆಮ್ಮೆಯ ಅರಸ ಅಮೋಘ ವರ್ಷ ರೂಪತುಂಗರ ನಾಮಕರಣ ಮಾಡಬೇಕೆಂದು ತಾಲೂಕಾ ನವನಿರ್ಮಾಣ ಸೇನೆಯ ಅಧ್ಯಕ್ಷ ರವೀಂದ್ರ ಜಮಾದಾರ ಆಗ್ರಹಿಸಿದ್ದಾರೆ. ಅಫ್ಜಲ್ಪುರ್ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡಿದ ಅವರು, ನಾಡಿನಲ್ಲಿ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಅತಿ ಎತ್ತರಕ್ಕೆ ಬೆಳೆಸಿ ಪೋಷಿಸಿದ ಕೀರ್ತಿ ರಾಷ್ಟ್ರಕೂಟ ರಾಜ್ಯಮನೆತನಕ್ಕೆ ಸಲ್ಲುತ್ತದೆ ಎಂದು ಹೇಳಿದ ಅವರು, ಅರಸರ ನಂತರ ಭಾಷೆಯ ಆಧಾರದ ಮೇಲೆ ಸಾಮ್ರಾಜ್ಯ ಕಟ್ಟಿ ಆಳಿದ್ದು ರಾಷ್ಟ್ರಕೂಟರು ಮಾತ್ರ ಎಂದು ಅವರು ಹೇಳಿದರು. ಒಕ್ಕೂಟದ ಕಲ್ಪನೆಯನ್ನ ಮೊಟ್ಟಮೊದಲು ಪರಿಚಯಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದ ಅವರು, ಮಳಖೇಡವನ್ನು ರಾಜಧಾನಿಯಾಗಿಸಿಕೊಂಡು ನೇಪಾಳದವರೆಗೂ ಆಳಿರುವ ಶ್ರೇಷ್ಠ ಅರಸ ಅಮೋಘ ವರ್ಷ ರೂಪತುಂಗ. ಅಷ್ಟೇ ಅಲ್ಲದೆ ಕನ್ನಡ ಭಾಷೆ ಚರಿತ್ರೆಗೆ ಅಮೋಘ ವರ್ಷನ ಕೊಡುಗೆ ಅಪಾರವಾಗಿದೆ. ಹೀಗಾಗಿ ವಿಮಾನ ನಿಲ್ದಾಣಕ್ಕೆ ಸರ್ಕಾರ ನೃಪತುಂಗರ ಹೆಸರು ಇಡುವುದರ ಮೂಲಕ ಕನ್ನಡಿಗರ ವೀರತ್ವವನ್ನ ನೆನೆಯುವ ಕೆಲಸವಾಗಲಿ ಎಂದು ಹೇಳಿದರು. ಅವರಿಗೆ ಅವರು ಅವರು ಆಡಿದಂತ ಭೂಮಿ ಇದು ಮತ್ತು ಅವರಿಗೆ ಪ್ರಜೆಗಳಿಗೆ ಚೇರೋಗ ಬಂದಾಗ ಅವರು ಅವರ ಪ್ರಜೆಗಳಿಗೋಸ್ಕರ ಅವರ ಬೆರಳನ್ನೇ ಕತ್ತರಿಸಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಗೆ ಅವರ ಚಿರಾಭಿಷ ರಕ್ತಾಭಿಷೇಕ ಮಾಡಿದ ಕೀರ್ತಿ ಆ ನೃಪತುಂಗ ಕೀರ್ತಿ ಅಮೋಘ ವರ್ಷ ನೃಪತುಂಗ ಅವರಿಗೆ ಸಲ್ಲುತ್ತದೆ ಅಂತ ನಾಡಿನ ಸಿದ್ಧಾಂತ ಅರಸ ಅವರು ಇಷ್ಟೆಲ್ಲ ಹೋರಾಡಿ. ಅಕ್ರಮವಾಗಿ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿದ್ದ ಪ್ಲಾಸ್ಟಿಕ್ ಗೋಡಾನಿನ ಮೇಲೆ ಪಾಲಿಕೆ ಅಧಿಕಾರಿಗಳು ದಿಢೀರನೆ ದಾಳಿ ನಡೆಸಿ ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರ ಮಾರ್ಗದರ್ಶನದ ಮೇರೆಗೆ ಪಾಲಿಕೆಯ ಘನತ್ಯಾಜ್ಯ ವಸ್ತು ನಿರ್ವಹಣಾ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರಾದ ವಿಜಯಕುಮಾರ್ ಆರ್ ಅವರ ನೇತೃತ್ವದ ತಂಡ ಹುಬ್ಬಳ್ಳಿ ಕಾರ್ವಾರ ರಸ್ತೆಯಲ್ಲಿರುವ ಪ್ಲಾಸ್ಟಿಕ್ ಗೋಡೌನ್ಗಳಿಗೆ ದಾಳಿ ನಡೆಸಿ 2.1 ಟನ್ ನಿಷೇಧಿತ ಪ್ಲಾಸ್ಟಿಕ್ ವಶಪಡಿಸಿಕೊಂಡು 2 ಲಕ್ಷ ರೂಪಾಯಿ ದಂಡ ಹಾಗೂ ಇಂಡಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ಗೋಡೌನ್ನ ಮೇಲೆ ದಾಳಿ ಮಾಡಿ 4 ಟನ್ ನಿಷೇಧಿತ ಪ್ಲಾಸ್ಟಿಕ್ 2 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ. ಇನ್ನು ಈ ದಾಳಿಯಲ್ಲಿ ಪಾಲಿಕೆ ಸಹಾಯಕ ಆಯುಕ್ತ ಆನಂದ್ ಕಂಬ್ಳೆ, ಪಾಲಿಕೆಯ ಪರಿಸರ ಅಭಿಯಂತರಾದ ಸಂತೋಷ್ ಕುಮಾರ್ ಎರಂಗಳ್ಳಿ, ಯುವರಾಜ್ ಕೆಆರ್, ಮಲ್ಲಿಕಾರ್ಜುನ್ ಬಿಎನ್, ನವೀನ್ ಎನ್ಎಂ ಹಾಗೂ ಆರೋಗ್ಯ ನಿರೀಕ್ಷಕರಾದ ರಾಘವೇಂದ್ರ ಉಳ್ಳಿಕಾಸಿ, ಸುರೇಶ್ ರಾಠೋಡ್, ನೂರಂದಪ್ಪ ಭಜಂತ್ರಿ, ತಜ್ಮಿಲ್ ಸೀರ್ಸ್, ಶಿವಕುಮಾರ್ ಹಿರೇಮಠ್ ಹಾಗೂ ಇನ್ನಿತರರು ದಾಳಿಯಲ್ಲಿ ಪಾಲ್ಗೊಂಡಿದ್ದರು. ತುತ್ತು ಅನ್ನಕ್ಕಾಗಿ ದೇಶಾದ್ಯಂತ ಜನ ಇನ್ನಿಲ್ಲದ ಕಸರತ್ತು ನಡೆಸುತ್ತಾರೆ. ತುತ್ತು ಅನ್ನ ತಿಂದು ಬದುಕಲು ನಾನಾ ದಾರಿ ಹುಡುಕುತ್ತಾರೆ. ಅದರಲ್ಲಿಯೂ ಒಂದು ಹೊತ್ತಿನ ಊಟ ಸಿಗದೆ ಜನರು ನಿತ್ಯ ಹಸಿವಿನಿಂದ ಸಾಯುತ್ತಾರೆ. ಹೀಗೆ ಹಸುವಿನಿಂದ ಸಾಯುತ್ತಿರುವ ಜನರ ಹೊಟ್ಟೆ ತುಂಬಿಸುವ ಕಾರ್ಯವನ್ನ ಮಾಡುತ್ತಿದ್ದಾನೆ ಆತ. ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು, ಹಾಯಾಗಿರೋಕೆ ಅನ್ನೋ ಹಿರಿಯರ ಮಾತಿನಂತೆ ತುತ್ತು ಅನ್ನ ಎಲ್ಲರ ಜೀವ ಕಾಪಾಡುತ್ತೆ. ಈ ತುತ್ತು ಅನ್ನಕ್ಕಾಗಿ ದೇಶ ಸೇರಿದಂತೆ ವಿದೇಶದಲ್ಲಿಯೂ ಹಲವರು ಹಸುವಿನಿಂದ ಬಳಲಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿಯೂ ನಗರದಲ್ಲಿ ಹೀಗೆ ಜೀವ ಬಿಡೋ ಜನ ಬಹಳ. ಇದನ್ನ ಅರಿತು ಬಡವರ ನಿರ್ಗತಿಕರ ಹಸಿವು ನೀಗಿಸಲು ಮುಂದಾಗಿದ್ದಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ದಂಪತಿ ಕರಿಯಪ್ಪ ಶಿರಹಟ್ಟಿ ಹಾಗೂ ಸುನಂದ ಶಿರಹಟ್ಟಿ ಎಂಬ ಬಡ ಕುಟುಂಬದ ಈ ದಂಪತಿ ಬಡ ಜನರಿಗೆ ಒಂದು ಹೊತ್ತಿನ ಅನ್ನದಾನ ಮಾಡುತ್ತಿದ್ದಾರೆ. ರಾಜ್ಯದ 2ನೇ ಮಹಾನಗರ ಎನಿಸಿಕೊಂಡಿರುವ ಹುಬ್ಬಳ್ಳಿಯಲ್ಲಿ ನಿತ್ಯ ಹಸಿವಿನಿಂದ ಕಂಗಾಲಾಗಿರುವ ಜನರ ಹಸಿವು ನೀಗಿಸುತ್ತಿದ್ದಾರೆ.
ಮೂಲತಃ ಹುಬ್ಬಳ್ಳಿಯವರಾದ ಕರಿಯಪ್ಪ ಹಾಗೂ ಸುನಂದ ದಂಪತಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇಂತಹ ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಎಲ್ಲಿ ನಿರ್ಗತಿಕರು ಹಸಿವಿನಿಂದ ಬಳಲುತ್ತಿದ್ದಾರೋ ಅವರ ಬಳಿ ತೆರಳಿ ಅವರ ಅನ್ನದಾಹ ತೀರಿಸುತ್ತಿದ್ದಾರೆ. ಹುಬ್ಬಳ್ಳಿಯ ಆನಂದ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವ ಈ ದಂಪತಿ ರೊಟ್ಟಿ ಮಾಡಿ ಅದನ್ನ ಮಾರಿ ಬಂದಂತಹ ದುಡ್ಡಿನಲ್ಲಿ ಮನೆ ನಡೆಸಿ ಉಳಿದ ದುಡ್ಡಿನಲ್ಲಿ ಈ ಕಾರ್ಯ ಮಾಡುತ್ತಿದ್ದಾರೆ. ಇವರಿಗೆ ಸರ್ಕಾರಿ ಕೆಲಸ, ಸ್ವಂತ ಜಮೀನು ಹಾಗೂ ಸ್ವಂತ ಸೂರು ಕೂಡ ಇಲ್ಲ. ಅಲ್ಲದೆ ಈ ಹಸಿವು ನೀಗಿಸುವ ಕಾರ್ಯಕ್ಕೆ ಯಾರ ಬಳಿ ಕೈ ಚಾಚದೆ ಸ್ವತಃ ಖರ್ಚಿನಲ್ಲಿಯೇ ಹೊಟ್ಟೆಯ ದಾಹ ತೀರಿಸಲು ಮುಂದಾಗಿದ್ದಾರೆ. ಎಷ್ಟಿದ್ರೂ ಸಾಲದು ಕಂಡ್ರೆ, ಇನ್ನೂ ಬೇಕು ಬೇಕು, ನಾನು ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು ಅನ್ನೋ ಕಾಲದಲ್ಲಿ ಈ ಆಧುನಿಕ ಅನ್ನದಾಸೋಹಿ ವಿಶೇಷವಾಗಿ ಕಾಣುತ್ತಾರೆ. ನಗರಕ್ಕೆ, ದೇಶಕ್ಕೆ, ವಿಶ್ವಕ್ಕೆ ಮಾದರಿಯಾಗಿರುವ ಈ ದಂಪತಿಯ ಕಾರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೇವಾ ಸಮಿತಿ ವತಿಯಿಂದ ನಮ್ಮ ಕರಿಯಪ್ಪನ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮ ಇದು ನಂಬಕ್ಕಾಗಲಾರ್ದಂಥದ್ದು. ಯಾಕೆಂದರೆ ಸ್ವಂತ ದುಡ್ಡಿನಿಂದ, ಸ್ವಂತ ಪರಿಶ್ರಮ, ಇಬ್ಬರು ಗಂಡ ಹೆಂಡತಿ ಕೂಡಿ ಶ್ರಮಪಟ್ಟು ಈ ಸಾರ್ವಜನಿಕ ಸಲುವಾಗಿ, ಸಾರ್ವಜನಿಕರಲ್ಲಿ ಅದು ನಿರ್ಗತಿಕರಿಗೆ, ಅಗ್ದಿ ಬಡವರಿಗೆ, ನಡೆಯಕ್ಕೆ ಬರಲಾರ್ದಂಥವ್ರಿಗೆ, ಅಂಥವ್ರಿಗೆ ಅನ್ನ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ, ಇದೊಂದು ದೊಡ್ಡ ಸೇವೆ ಅಂತಂದು ಹೇಳಿದ್ರೆ ತಪ್ಪಾಗಲಾರ್ದು. ಈಗಾಗಲೇ ಎರಡು ಮೂರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಎರಡು ಮೂರು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಎಲ್ಲ ಈ ಲಕ್ಷ್ಮೇಶ್ವರದಲ್ಲಿ. ಆ ಲಕ್ಷ್ಮೇಶ್ವರದಲ್ಲಿ ನಮ್ಮ ಕರ್ನಾಟಕ ಹುಬ್ಬಳ್ಳಿ ಮಹಾನಗರದಲ್ಲಿ ಶ್ರೀ ನೀಲಪ್ಪ ಗುಡ್ಡಪ್ಪ ಶೆಟ್ಟಿ ಸೇವಾ ಸಂಸ್ಥೆ ಲಕ್ಷ್ಮೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದಲ್ಲಿ ಅತ್ಯಂತ ಕಡುಬಡವರು, ನಿರ್ಗತಿಕರು, ಆ ಜನಾಂಗ ಇರುವುದರಿಂದ ಅವರಿಗೆ ಊಟ ತಲುಪಿಸಲು ಸಾಧ್ಯವಾಗ್ತಾ ಇಲ್ಲ. ಅದರಿಂದ ಹೆಚ್ಚು ಸಾವು ನೋವು ಆಗೋದರಿಂದ ನಾವು ನೇರವಾಗಿ ಅದು ಎಲ್ಲಿರ್ತಾರೋ ಆ ಜನಾಂಗ, ನಮ್ಮ ಜನಾಂಗವನ್ನು ನಾವು ತಲುಪಿಸಿ ಅವರಿಗೆ ಆಹಾರವನ್ನು ಕೊಟ್ಟು ಅವರಿಗೆ ಸಂತೃಪ್ತಿ ಪಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ಆಲ್ರೆಡಿ 30 ಮಂದಿಗೆ ನಾವು ಊಟವನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಅದಾದ ನಂತರ ಹೆಚ್ಚಿಗೆ ಆದರೂ ಕೂಡ ನಾವು ಹೆಚ್ಚಿಗೆ ಕೊಡುವಂಥ ಸಾಧ್ಯತೆ ಮಾಡ್ತೀವಿ. ಮತ್ತು ಅದರ ಜೊತೆಗೆ ಸಾರ್ವಜನಿಕರಿಂದ ಯಾವುದೇ ಹಣದಿಂದ ಬರದಿಂದ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 4 ನಿಗಮಗಳನ್ನು ಸರ್ಕಾರದಲ್ಲಿ ವಿಲೀನಗೊಳಿಸಿ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರೆಂದು ಘೋಷಿಸುವ ಬಗ್ಗೆ 3,000 ಮಠದ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿಯವರು ರಾಜ್ಯ ಸರ್ಕಾರದ ಗಮನಕ್ಕೆ ತರುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಒಕ್ಕೂಟದಿಂದ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಸಾರ್ವಜನಿಕ ಸೇವೆಗಾಗಿ ಖಾಕಿ ಸಮವಸ್ತ್ರ ಧರಿಸುವ ಮೂಲಕ ಕಂಕಣಬದ್ಧರಾಗಿದ್ದು, ಈಗಾಗಲೇ ಹಲವಾರು ಬಾರಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಗಿದ್ದು, ರಾಜ್ಯ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಮೂಲಕ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸರ್ಕಾರದಲ್ಲಿ ವಿಲೀನಗೊಳಿಸಲು ನೇತೃತ್ವ ವಹಿಸಬೇಕು ಎಂದು ಮನವಿ ಸಲ್ಲಿಸಿದರು. ಹನಿ ಹನಿ ನೀರು ಕೂಡ ಅಮೂಲ್ಯ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹನಿ ನೀರು ಉಳಿಸಿ ಜೀವ ಜಲ ಸಂರಕ್ಷಿಸಿ ಎಂದು ಉದ್ದುದ್ದ ಭಾಷಣ ಬಿಗಿಯುತ್ತಾರೆ. ಆದರೆ ಈ ದೃಶ್ಯ ನೋಡಿದರೆ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಗಿತ್ತು ಎನ್ನುವಂತಾಗಿದೆ. ಈ ಕೆರೆಯಿಂದ ಕಳೆದ 3 ತಿಂಗಳಿನಿಂದ ನೀರು ಪೋಲಾಗುತ್ತಿದ್ರೂ ಅಧಿಕಾರಿಗಳು ಇನ್ನೂ ಮೌನ ವಹಿಸಿದ್ದಾರೆ. ಹೌದು, ಯಾದಗಿರಿ ಜಿಲ್ಲೆಯು ಬೇಸಿಗೆಯಲ್ಲಿ ಹನಿ ಹನಿ ನೀರಿಗಾಗಿ ಪರದಾಡುವ ಅಭಾವ ಎದುರಿಸಲಿದೆ. ಆದರೆ ಬೇಸಿಗೆ ಮುನ್ನವೇ ಅಧಿಕಾರಿಗಳು ಜೀವಜಲ ಸಂರಕ್ಷಿಸುವ ಕಾರ್ಯಕ್ಕೆ ಮುಂದಾಗುತ್ತಿಲ್ಲ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನೀರು ಸಂರಕ್ಷಿಸಬೇಕೆಂದು ಉದ್ದುದ್ದ ಭಾಷಣ ಮಾಡುತ್ತಾರೆ. ಆದರೆ ನಿಜವಾಗಿಯೂ ನೀರು ಉಳಿಸುವ ಕಾರ್ಯ ಮಾಡುವುದಿಲ್ಲವೆಂದು ಕಾಣುವುದು ಈ ದೃಶ್ಯದಿಂದ. ಅಂದಹಾಗೆ ಈ ದೊಡ್ಡ ಕೆರೆಯಿಂದ ಕಳೆದ 3 ತಿಂಗಳಿನಿಂದ ನೀರು ಪೋಲಾಗುತ್ತಿದ್ದರೂ ಅಧಿಕಾರಿಗಳು ನೀರು ಉಳಿಸುವ ಕಾರ್ಯ ಮಾಡುತ್ತಿಲ್ಲ. ಯಾದಗಿರಿ ಜಿಲ್ಲೆಯ ಸುರಪುರು ತಾಲೂಕಿನ ಗೋಗಿ ಗ್ರಾಮದಲ್ಲಿರುವ ದೊಡ್ಡ ಕೆರೆಯಿಂದ ಕೆರೆಕೊಡಿ ಒಡೆದ ಹಿನ್ನೆಲೆಯಲ್ಲಿ 3 ತಿಂಗಳಿನಿಂದ ನೀರು ಹಳ್ಳದ ಪಾಲಾಗುತ್ತಿವೆ. ಗೋಗಿ ಗ್ರಾಮದ ಈ ದೊಡ್ಡ ಕೆರೆಯು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಬರುತ್ತದೆ. ಸುಮಾರು 77 ಎಕರೆ ಪ್ರದೇಶದಲ್ಲಿ ಕೆರೆ ಇದ್ದು, ಈ ಕೆರೆಯಲ್ಲಿ ನೀರು ಸಂಗ್ರಹವಿದ್ರೆ ಮಾತ್ರ ಅಂತರ್ಜಲ ಬತ್ತಿ ಹೋಗುವುದಿಲ್ಲ. ಈ ಕೆರೆಯು ಗ್ರಾಮಸ್ಥರ ನೀರಿನ ದಾಹ ತಣಿಸುತ್ತದೆ.
ಇಡೀ ಗ್ರಾಮಕ್ಕೆ ಅಂತರ್ಜಲ ಹೆಚ್ಚಿಸಿದೆ. ಆದರೆ ಬಸವಸಾಗರ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾರಾಯಣಪುರ ಎಡದಂಡೆ ಕಾಲುವೆಗೆ ನೀರು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಕಾಲುವೆ ನೀರು ಕೆರೆಗೆ ಹರಿದು ಇದರಿಂದ ಕೆರೆ ಭರ್ತಿಯಾಗಿದೆ. ಕೆರೆ ತುಂಬಿರುವುದರಿಂದ ಗ್ರಾಮಸ್ಥರು ಬೇಸಿಗೆಗೆ ನೀರಿನ ಸಮಸ್ಯೆಯಾಗುವುದಿಲ್ಲವೆಂದು ಖುಷಿಗೊಂಡಿದ್ರು. ಆದರೆ ಈಗ ಗ್ರಾಮಸ್ಥರು ನೀರು ಉಳಿಸಿ ಎಂದು ಅಳಲು ತೋಡಿಕೊಂಡುವಂತಾಗಿದೆ. ನಮಗೆ ಕೆರೆ ನೀರಿಂದ ನಮಗೆ ನೀರು ಇದಾದರೆ ಬೇಸಿಗೆ ದಿನಕ್ಕೆ ಈ ನೀರು ಪೋಲಾದ್ರಿಂದ ಬೇಸಿಗೆ ನೀರು ಸಿಗೋದಿಲ್ಲ, ಕೆರೆ ಎಲ್ಲ ಬತ್ತಿ ಹೋಗ್ತದೆ. ಈಗ ಒತ್ತೆ ಹೋಗ್ತದೆ, ಈಗ ಕೆನಾಲ್ ನೀರು ಬರ್ತಾವ, ಕೆನಾಲ್ ನೀರು ಬಂದಾದ ಅಂದ್ರೆ ಕೆರೆಗೆ ನೀರು ಬಂದಾಗ್ತದೆ. ಪೋಲಾಗ ನೀರು ಬಂದ್ ಮಾಡಿಸೋದು ಎರಡು ಮೂರು ಸಲ ಹೇಳಿವಿ, ಹೇಳಿದ್ರೆ ಯಾರು ಕೇಳಲ್ರು ಮಾಡಲ್ರು. ಅದು ರಾತ್ರಿ ಏನಾದ್ರು ಮೀನ ಪಾನ ಹಿಡಿಯೋ ಹುಡುಗರು ಬಂದು ಎಲ್ಲ ಅದು ಒಡ್ ಒಡ್ದು ಪೋಲ್ ಮಾಡಿ ಬಿಡ್ತಾರೆ. ಎಲ್ಲ ಒಟ್ಟು ತಿಂಗಳು ಮೂರು ತಿಂಗಳಾಯ್ತು ರೀ ನೀರು ಹೋಗ್ಲಕತ್ತಿ, ಹಾಂ ಹಿಂಗೆ ಹೋಗ್ಲಕತ್ತಿ. ಎಲ್ಲ ಹೇಳಿವಿ ರೀ, ಹೇಳಿವಿ ಪಂಚಾಯತಿಯವ್ರಿಗೆ, ಹೇಳಿವಿ ಅಧಿಕಾರಿಗಳಿಗೆ, ಹೇಳಿವಿ. ಯಾರು ಹೇಳಿದ್ರೆ ಏನು ಕೇಳಲ್ಲ. ಹಾಂ ಬ್ಯಾಸಿಗೆ ನೀರಿನ ಸಮಸ್ಯೆ, ಇದರಿಂದ ನಮ್ಮ ಊರಿಗೆ ನೀರು ಬರ್ತಾವ ರೀ, ಬೋರ್ಗೊಳಗೆ ನೀರು ಬರ್ತಾವ, ಮಾಯಿಗೆ ನೀರು ಇರ್ತಾವ, ಇದರಲ್ಲಿಂದ ನೀರು ಬರೋದಿಲ್ಲ. ನೀರು ಎಲ್ಲ ನಮಗೆ ಸಮಸ್ಯೆ ಆಗ್ತದೆ ನೀರಿಂದ. ಕಳೆದ ಮೂರು ತಿಂಗಳ ಹಿಂದೆ ಕೆರೆ ಕೊಡೆ ಒಡೆದು ಹೋದ ಕಾರಣ ಅದೇ ರೀತಿ ಕೆರೆಯು ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ, ಇದರಿಂದ ಕೆರೆ ದುರಸ್ತಿ ಕಂಡಿಲ್ಲ, ಇದರಿಂದ ನೀರು ಪೋಲಾಗುತ್ತಿವೆ. ಈ ಬಗ್ಗೆ ಗ್ರಾಮಸ್ಥರು ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಐದಾರು ತಿಂಗಳಾಯ್ತು ಸರ್ ಕೆರೆ ಕೆಟ್ಟು ಒಡೆದ ಸರ, ಇಲ್ಲಿ ತಿರುಗಾಡಲಿಕ್ಕೆ ಎಲ್ಲರಿಗೆ ತೊಂದರೆ ಆಗ್ಲಕತ್ತದ, ದನಕರನ್ನ ನೀರು ಕುಡಿಯೋಕೆ ಸಂಗ್ರಹ ಆಯ್ತು ಸರ, ಈ ಪೂಲಾಗಿ ಹಾಳಾಗಿ ಹೊಂಟ ಸರ. ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಏನು ಬೇಜಾರುತನ ತೋರಿಸ್ಲಾಕತ್ತಾರ ಸರ್, ಅವ್ರ ಮನೆ ಪತ್ರ ಸಲ್ಲಿಸಿ ಸರ್, ಒಂದೆರಡು ಸಲ ಭೇಟಿ ಆಗಿ ಗ್ರಾಮ ಪಂಚಾಯತಿ ಅಧಿಕಾರಿಗಳೇನು ಹೇಳಿ ಸರ್ ಮಾಡ್ತೀವಿ ಅಂತಂದ್ರೆ, ಆದರೆ ಇನ್ನಾದರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಸರ್. ಇನ್ನು ಮಾಧ್ಯಮರ ಮುಖಾಂತರ ಆದರೆ ಅವ್ರು ಕ್ರಮ ಕೈಗೊಳ್ಳಬೇಕಂತ ನಮ್ಮ ಊರಪ್ಪರು ಎಲ್ಲರೂ ವಿನಂತಿಸ್ಕೊಳ್ತೇವೆ ಸರ್. ಇನ್ನೊಂದು ಗಿಡ ಕಂಟಿಗಳು ಬೆಳೆದಾವೆ ಸರ್, ತಿರ್ಯಾಡಕ್ಕೆ ರಸ್ತೆ ಇಲ್ಲ, ಅದ್ರಿಂದ ಅದನ್ನು ಕಂಟಿಗಳ ಕಡೆಸಂಗ್ ಮಾಡಂಗೆ ಮಾಡೋಕೆ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗೋ ದಾರಿ ಇತ್ತು ಸರ್. ಈ ಗಂಟೆ ಅದು ಬೆಳೆದ್ರಿಂದ ಸುಮಾರು ಒಂದು ತಿಂಗಳು ಎರಡು ತಿಂಗಳಿಂದ ತಿರುಗಾಡೋದೇ ಬಂದಾಗಿಬಿಟ್ಟದೆ ಸರ್. ಮತ್ತು ಇಲ್ಲಿ ಹೆಣ್ಮಕ್ಳಿಗೆ ಸರ್ ಅಧಿಕಾರಿಗಳಿಗೆ ಇದು ಪಂಚಾಯತಿಗೆ ನಾವೆಲ್ಲ ಒಂದು ಎರಡು ಮೂರು ಸಾರಿ ಲೆಟ್ರ್ ಕೊಟ್ಟಿದ್ದೀವಿ ರೀ, ಲೆಟ್ರ್ ಕೊಟ್ಟ ಮೇಲೆ ಅವ್ರು ಏನು ಸ್ಪಂದಿಸ್ತಾ ಇಲ್ಲ. ಒಂದು ಚರಂಡಿ ನೀರೆಲ್ಲ ಇದಕ್ಕೆ ಬರ್ತಾವ ರೀ, ಒಂದು ಕೆರೆ ಸಮಸ್ಯೆಯಿಂದ ಅದರಿಂದ ಲೆಟ್ರ್ ಕೊಟ್ಟಿವಿ ರೀ, ಅದು ಒಡೆದು ಬಿಟ್ಟು ಒಂದು ನಾಲ್ಕು ಮೂರು ನಾಲ್ಕು ತಿಂಗಳೇ ಆಯ್ತು ರೀ. ಈಗೆಲ್ಲ ನೀರು ಕೆನಾಲ್ ನೀರು ಇದೆ ರೀ, ಈಗ ನಡೀತಾ ಸ್ಟಾಕ್ ಆಗುತ್ತೆ. ನಾಳೆ ಬೇಸಿಗೆ ಕೆನಲ್ ನೀರು ಬಂದ್ ಮಾಡಿದ್ರಂದ್ರೆ ಕುಡಿಯೋಕೆ ನೀರಿಲ್ಲ, ಇವೇ ನೀರಲ್ಲಿ ಬಾಯಿಗೆ ಹೋಗುತ್ತೆ, ನಾಳೆ ದನಕರುಗಳಿಗೆ ತೊಂದರೆ ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ಅಧಿಕಾರಿಗಳು ಯಾರನ್ನು ಅದು ಮಾಡ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ, ನಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಂದು ಸರಿ ಚರಂಡಿ ನೀರು ಎಲ್ಲ ಊರಲ್ಲೆಲ್ಲ ನೀರುಗಳು ಸೀದಾ ಕೆರೆಗೆ ಬರ್ತಾ ಇದಾರೆ, ಇದರಿಂದ ಈ ಎಲ್ಲ ಕುಡಿಯೋ ನೀರು ಬಾಯಿಗಳಿಗೆ ಇದೇ ಹೋಗುತ್ತಾರೆ ನೀರು, ಅದರಿಂದ ತೊಂದರೆ ಆಗ್ತಾ ಇದೆ. ಆ ಚರಂಡಿ ಕಟ್ಟು ಕೊಡಿಸಲಿಂದನೂ ಕೊಟ್ಟಿವಿ ರೀ, ಇದು ಮೊನ್ನೆ ಇದು ಕಟ್ಟಿ ಹೊಡೆದೋಗಿಸಲಿಂದನೂ ಕೊಟ್ಟಿದ್ದೀವಿ ರೀ, ಮನವಿ ಕೊಟ್ಟಿದೀವಿ, ಅವ್ರು ಏನು ಸ್ಪಂದಿಸ್ತಾ ಇಲ್ಲ. ಇನ್ನು ಮುಂದಾದರೂ ಅಧಿಕಾರಿಗಳು ಎತ್ತೆಚ್ಚು ಕೆರೆ ಕೊಡೆ ಭಾಗ ದುರಸ್ತಿ ಮಾಡಿ ನೀರು ಉಳಿಸಿ ಜನರ ಹಿತ ಕಾಪಾಡಬೇಕಿದೆ. ಪ್ರಿಯಕರ ಫೋನ್ ಕರೆ ಸ್ವೀಕರಿಸಲಿಲ್ಲ ಎಂಬ ಕಾರಣಕ್ಕೆ ಯುವತಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಇತ್ತ ಪ್ರೇಯಸಿ ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ತಿಳಿದು ಯುವಕನು ನೇಣಿಗೆ ಶರಣಾದ ಘಟನೆ ಕರ್ಕಿ ಬಸವೇಶ್ವರ ನಗರದಲ್ಲಿ ನಡೆದಿದೆ. 19 ವರ್ಷದ ರೇಖಾ ವಿಷ ಸೇವಿಸಿದ ಯುವತಿಯಾದರೆ 20 ವರ್ಷದ ವಿಷ್ಣು ಪಾಗಲ್ಪುರ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಯುವಕ. ಇಬ್ಬರು ಕಳೆದ 5-6 ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡುತ್ತಿದ್ದರು. ಮನೆಯವರ ವಿರೋಧದ ನಡುವೆಯೂ ಕಳೆದ 5 ತಿಂಗಳ ಹಿಂದೆ ಇಬ್ಬರ ಮನೆಯವರು ನಿಶ್ಚಿತಾರ್ಥ ಮಾಡಿದ್ರು. ಆದರೆ ನಿನ್ನೆ ರಾತ್ರಿ ರೇಖಾ ವಿಷ್ಣುವಿಗೆ ದಿನವಿಡೀ ಫೋನ್ ಕರೆ ಮಾಡಿದ್ದಾಳೆ, ಆದರೆ ವಿಷ್ಣು ಫೋನ್ ಕರೆ ಸ್ವೀಕರಿಸಿಲ್ಲ. ಇದರಿಂದ ಮನನೊಂದ ಯುವತಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ವಿಷಯ ತಿಳಿಯುತ್ತಿದ್ದಂತೆ ತನ್ನ ಅಜ್ಜಿಯ ಮನೆಗೆ ತೆರಳಿದ ವಿಷ್ಣು ನೇಣಿಗೆ ಶರಣಾಗಿದ್ದಾನೆ. ಈ ಸಂಬಂಧ ಬಂಡಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಈ ಎರಡು ಕುಟುಂಬಗಳ ದುಃಖ ಮುಗಿಲು ಮುಟ್ಟಿದೆ. ಫೋನ್ ಕರೆ ಸ್ವೀಕರಿಸಿದ ಕಾರಣಕ್ಕೆ ನಮ್ಮ ಮಗಳು ನಿನ್ನೆ ರಾತ್ರಿ ವಿಷ ಸೇವಿಸಿದ್ದು ನಮಗೆ ತಿಳಿದ ನಂತರ ಕಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹುಡುಗನನ್ನು ಸಹ ಇಲ್ಲೇ ತಂದಿದ್ದೇವೆ. ಇಡೀ ರಾತ್ರಿ ವೇಳೆ ಇಲ್ಲೇ ಇದ್ದು ಹುಡುಗಿ ಬದುಕುವುದಿಲ್ಲ ಎಂದು ತಿಳಿದಾಗ ವಿಷ್ಣು ಮನೆಗೆ ಹೋಗಿ ತಮ್ಮ ಅಜ್ಜಿಯ ಮನೆಯಲ್ಲಿ ನೇಣು ಹಾಕಿಕೊಂಡಿದ್ದಾನೆ ಎಂದು ಹುಡುಗಿಯ ಚಿಕ್ಕಪ್ಪ ಹೇಳಿದ್ರು. ನಾವು ಒಪ್ಪಿಗೆ ಪಡೆದುಕೊಂಡು 5-6 ತಿಂಗಳ ಹಿಂದೆ ಅವರ ನಿಶ್ಚಿತಾರ್ಥ ಮಾಡಿದ್ದೆವು. ಇನ್ನು ಮದುವೆಯ ದಿನ ಫಿಕ್ಸ್ ಮಾಡಬೇಕು ಎಂದು ಹಿರಿಯರೆಲ್ಲ ಸೇರಿ ಮಾತನಾಡಿಕೊಂಡಿದ್ದೆವು. ಈ ಚಿಕ್ಕದೊಂದು ಕಾರಣಕ್ಕೆ ಹೀಗೆ ಮಾಡ್ಕೊಳ್ತಾರೆ ಎನ್ನುವುದು ತಿಳಿಯಲಿಲ್ಲ. ಮನೆಯವರಲ್ಲಿ ಕಷ್ಟವನ್ನ ಉಂಟು ಮಾಡಿದ್ದಾರೆ ಎಂದು ವಿಷ್ಣು ದೊಡ್ಡಪ್ಪ ಹೇಳಿದ್ರು. ನಾವು ಬೇರೆ ಪ್ರೈವೇಟ್ ದಾಗ ಕರ್ಕೊಂಡೋಗಿದ್ರೆ ಅಲ್ಲಿ ಹೋಗಿ ತಂದು ಮತ್ತೆ ಕರ್ಕೊಂಡು ಎದಕ್ಕೆ ಕಾರಣ ಅಂತ ಫೋನ್ ಸಮಯ ಫೋನಿನ ಸಮಯ ಫೋನ್ ಎಪ್ಸಿಲ್ ರೀ ಅವ್ನು ಮೂರು ನಾಲ್ಕು ಸಲ ಫೋನ್ ಎಪ್ಸಿಲ್ ರೀ ಹಿಂಗೆ ಆ ಹುಡುಗಿ ಎಣ್ಣೆ ಕೊಡಬೇಕು ಆ ಹುಡುಗಿ ಸತ್ಯ ಸತ್ಯಕ್ಕೆ ಈ ಹುಡುಗನ ಮಾಡಿದ ಏನು ಮಾಡ್ಕೊಂಡಿದ್ರು ಏನಪ್ಪ ಮೂರು ಲಕ್ಷ
ಇಬ್ಬರು ಲವ್ ಹೆಂಗಿತ್ತು ನೋಡಿ, ಎಷ್ಟು ದಿನ ಪರಿಚಯ ಇದ್ರೆ? 2 ವರ್ಷ ಆದ್ರೆ ಕರ್ಕೊಂಬಂದು ಕೆಮ್ಸಿಗೆ ಬಂದ್ರೆ ಅಂತ ರೀ, ಬಂದು ಅಡ್ಮಿಟ್ ಮಾಡಿದ ಕೂಡಲೇ ಅವರು ಅಡ್ಮಿಟ್ ಮಾಡಿ ನಮ್ಮ ಮಂಟಿ ಹೋದ್ರಿ. ಆಮೇಲೆ ಅವ್ರು ಏನೋ ಎಲ್ಲರೂ ಬಂದ್ರಂತೆ, ಆಮೇಲೆ ಅವ್ರ ಮನೆಯಲ್ಲಿ ತಿಳಿಸಿದ್ರು ಎಲ್ಲರು ಬಂದು ಅದು ಏನೈತಲ್ಲ ಸರಿ ಮಾಡ್ಕೊಂಡ್ರಿ ಅಂತ ಅಂದ ಕೂಡಲೇ ಮತ್ತೆ ಬೆಳಗ್ಗೆ ಎದ್ದು ಹುಡುಗ ಅವ ಅದನ್ನ ಅವರು ಇದಾದ ಕೂಡಲೇ ಕೇಳ್ಕೊಂಡು ಆಮೇಲೆ ಅವನು ಅಲ್ಲಿ ಹೋಗಿ ಇನ್ನೇನು ಹಾಕೊಂಬಿಟ್ಟಂತ ರೀ. ಅಷ್ಟೇ, ಏನು ರೀಸನ್? ರೀಸನ್ ಏನು ಅನ್ನಲಿಲ್ಲ ರೀ, ಅಷ್ಟೇ ಫೋನ್ ಮಾಡಲಿದ್ದು ಒಂದೇ ಕಾರಣ, ಬೇರೆ ಏನಿಲ್ಲ. ಹಾಂ, ಇಬ್ಬರದ್ದು ಮದುವೆ ಫಿಕ್ಸ್ ಆಗಿತ್ತು ರೀ. ಆಮೇಲೆ ಇದು ಎಂಗೇಜ್ಮೆಂಟ್ ಮಾಡಿದ್ವಿ ರೀ ನಾವು ಎಲ್ಲ ಓಡಾಡಿ, ನಾವೆಲ್ಲ ನಮ್ಮ ಗುರು ಹಿರಿಯರು ಎಲ್ಲರೂ ಕೂಡಿ ನಾವು ಎಂಗೇಜ್ಮೆಂಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ವಿ. ಎಂಗೇಜ್ಮೆಂಟ್ ಮಾಡಿ 6 ಮಂತ್ ಆಗಿತ್ತು ರೀ, 6 ತಿಂಗಳಾಗಿತ್ತು ರೀ. ಆಮೇಲೆ ಎಲ್ಲ ಕೂಡಿ ನಮಗೆ ಗುರು ಹಿರಿಯರು ಎಲ್ಲರೂ ಕೂಡಿ ಆಯ್ತು ರೀ ಇಂಥ ಟೈಮಿಗೆ ಇಟ್ಕೊಂಡು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ವಿ ನಾವು ಎಲ್ಲ ಸರಿ ಮಾಡ್ಕೊಂಡಿದ್ವಿ ರೀ. ಮಾಡ್ಕೊಂಡ್ಬಿಟ್ಟು ಅವ್ರು ಈ ಥರ ನಿರ್ಧಾರ ತೊಗೊಂತಾರೆ ನಮಗೂ ಗೊತ್ತಾಗಿದ್ದಿಲ್ಲ. ಯಾರಿಗೂ ಏನಿಲ್ಲ, ಏನಿಲ್ಲ, ಕ್ಲಿಯರ್ ಇದ್ದು ಎಲ್ಲರೂ, ಕ್ಲಿಯರ್ ಇದ್ದಾರೆ ಎಲ್ಲರೂ, ಕ್ಲಿಯರ್ ಕ್ಲಿಯರ್ ಇದ್ದು ಯಾರ್ದೇನು ತೊಂದ್ರೆ ಇಲ್ಲ. ಈ ತರ ಮಾಡ್ಕೊಂಡು ಬೇಜಾರಾಗಿದ್ರು. ಹುಡುಗಿ ಫಸ್ಟ್ ಇದು ಮಾಡ್ಕೊಂಡಿರ್ತಾರ ಯಾವಾಗ ಎಂಗೇಜ್ಮೆಂಟ್? ಒಂದು 6 ತಿಂಗಳಾತ ರೀ ಎಂಗೇಜ್ಮೆಂಟ್ ಆಗಿ, ಎಂಗೇಜ್ಮೆಂಟ್ ಆಗಿ 6 ತಿಂಗಳಾಗೈತಿ. ಎಲ್ಲ ಒಪ್ಪಂದ ಮೆರಿಗೆ ಆಗೈತಿ. ಅವ್ರು ಇರೋರು ನಾವಿರೋರು ಕುಂತ್ಕೊಂಡು ಒಂದ ಕಾಸ್ಟ್ನವ್ರನ್ನ ಇದಾಗೈತಿ. ಬೇರೆ ಏನು ಇದ್ರಾಗ ತಡೆ ತಡೆ ಏನೂ ಇಲ್ಲ. ಏನು ಅವ್ರ ತಂದೆ ತಾಯಿನೂ ಇಲ್ಲೇ ಅದಾರ, ಅವರು ಎಲ್ಲರೂ ಇಲ್ಲೇ ಅದಾರ. ಎಲ್ಲ ಎಂಗೇಜ್ಮೆಂಟ್ ಆಗಿ ಇನ್ನೇನು ಲಗ್ನ ಮಾಡ್ಬೇಕಾಗಿತ್ತು. ನಾವು ಡೇಟ್ ಫಿಕ್ಸ್ ಮಾಡಕತ್ತಿದ್ವಿ ಅಷ್ಟೊಳಗೆ ಇದು ಮಾಡಿದಾರೆ. ಅವ್ನಿಗೆ ಏನೋ ಫೋನ್ ಮಾಡಿದ್ದೆ ಅಂತ, ನಿನ್ನೆ ಫೋನ್ ಮಾಡಿದ್ರೆ ಅವ್ನು ಫೋನ್ ರಿಸೀವ್ ಮಾಡಿಲ್ಲ ಅಂತ, ಒಂದು 2-3 ಸಲ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿಲ್ಲ. ಆಮೇಲೆ ಆಕೆ ಎಣ್ಣೆ ತೊಗೊಂಡಳ ಅಂತ ಗೊತ್ತಾಗೈತೆ. ಅವ್ರ ಅಲ್ಲೇ ಅವ್ರ ಮನೆಯವ್ರ ಪೈಕಿನ ಅವರು ಎಲ್ಲ ತೊಗೊಂಬಂದು ಅಡ್ಮಿಟ್ ಮಾಡಿರಿ ನಿನ್ನೆ. ಆಮೇಲೆ ನಮ್ಮ ಹುಡುಗನು ಬಂದು ಎಲ್ಲ ನಮಗೆ ಹೇಳ್ದೆ. ಆಮೇಲೆ ಮತ್ತು ನಾವೆಲ್ಲರೂ ಬಂದ್ವಿ, ಸ್ವಲ್ಪ ಭಾಳ ಕಂಡೀಷನ್ ಐತೆ, ಸೀರಿಯಸ್ ಐತೆ ಅಂತ ಹೇಳಿದ್ರು. ಆಮೇಲೆ ಐ ಸಿಗೆ ಹೋಗಿದ್ರು, ಅಲ್ಲಿಂದ ನಾವು ಮನೆಗೆ ಹೋದ್ವಿ ನಿನ್ನೆ. ಮತ್ತು ಬೆಳಿಗ್ಗೆ ಅವನ್ನೆಲ್ಲ ಬೆಳತಾನೆ ಇಲ್ಲೇ ಅದಾನ ಹುಡುಗ, ರಾತ್ರಿ ಇಲ್ಲ, ರಾತ್ರಿ ಎಲ್ಲ ಇಲ್ಲೇ ಅದಾನ ಅವಂಗ ವಿಷಯ. ರಾಜ್ಯ ಸರ್ಕಾರವು ಬಡ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ವಸತಿ ನಿಲಯಗಳಿಗೆ ಲಕ್ಷಾನುಗಂಟಲೆ ಅನುದಾನ ನೀಡಿದ್ರು. ಇಲ್ಲಿ ಮೂಲ ಸೌಕರ್ಯಗಳು ದೊರೆಯದೆ ವಿದ್ಯಾರ್ಥಿಗಳು ಸಂಕಷ್ಟ ಎದುರಿಸುತ್ತಿದ್ದಾರೆ. ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚುಂಚೋಳಿ ಪಟ್ಟಣದ ಚಂದಾಪುರದಲ್ಲಿರುವ ಹಿಂದುಳಿದ ಅಲ್ಪಸಂಖ್ಯಾತರ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಮೂಲ ಸೌಕರ್ಯಗಳು ದೊರೆಯದೆ ಕಷ್ಟ ಅನುಭವಿಸುವಂತಾಗಿದೆ. ವಸತಿ ನಿಲಯದಲ್ಲಿ ಉತ್ತಮ ಗುಣಮಟ್ಟದ ಆಹಾರ, ಶುದ್ಧವಾದ ಕುಡಿಯುವ ನೀರು, ಸ್ನಾನ ಮಾಡಲು ಬಿಸಿ ನೀರು ಸೇರಿದಂತೆ ಇತರೆ ಸೌಕರ್ಯಗಳು ಸಮರ್ಪಕವಾಗಿ ಪೂರೈಸುವಲ್ಲಿ ವಸತಿ ನಿಲಯದ ಮೇಲ್ವಿಚಾರಕರ ವೈಫಲ್ಯವಾಗಿರುವ ನೀತಿ ಖಂಡಿಸಿ ವಸತಿ ನಿಲಯದ ಮೇಲ್ವಿಚಾರಕರ ವಿರುದ್ಧ ವಿದ್ಯಾರ್ಥಿನಿಯರು ವಸತಿ ನಿಲಯದ ತಾಲೂಕಾ ಅಧಿಕಾರಿಗಳ ಕಚೇರಿಯ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು. ವಸತಿ ನಿಲಯಗಳಲ್ಲಿ ವಾಸಿಸುತ್ತಿರುವ ವಿದ್ಯಾರ್ಥಿನಿಯರು ಸಂಕಷ್ಟದಲ್ಲಿ ವಾಸಿಸುತ್ತಿದ್ದರೂ ವಸತಿ ನಿಲಯದ ತಾಲೂಕಾ ಅಧಿಕಾರಿಗಳು ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಕೂಡಲೇ ಇನ್ನು ಮುಂದಾದರೂ ಸಂಬಂಧಪಟ್ಟ ಉನ್ನತ ಮಟ್ಟದ ಅಧಿಕಾರಿಗಳು, ಚುನಾಯಿತ ಜನಪ್ರತಿನಿಧಿಗಳು ಗಮನಹರಿಸಿ ವಸತಿ ನಿಲಯಗಳಲ್ಲಿ ವಾಸಿಸುತ್ತಿರುವ ವಿದ್ಯಾರ್ಥಿನಿಯರಿಗೆ ಮೂಲ ಸೌಕರ್ಯಗಳು ಕಲ್ಪಿಸಿ ಅನುಕೂಲ ಮಾಡಿಕೊಡಬೇಕು ಎಂಬುದೇ ವಸತಿ ನಿಲಯದ ವಿದ್ಯಾರ್ಥಿನಿಯರ ಆಗ್ರಹವಾಗಿದೆ. ಇನ್ನು ವಸತಿ ನಿಲಯದಲ್ಲಿ ಅಡುಗೆ ಸಹಾಯಕರು ಉತ್ತಮವಾಗಿ ಧಾನ್ಯಗಳು ಸ್ವಚ್ಛಗೊಳಿಸದೆ ಮನಬಂದಂತೆ ಆಹಾರ ತಯಾರಿಸಿ ಊಟ ಕೊಡುತ್ತಿದ್ದಾರೆ ಎಂದು ವಿದ್ಯಾರ್ಥಿನಿಯರು ಗಂಭೀರವಾಗಿ ಆರೋಪಿಸಿದ್ದಾರೆ. ಸರ್, ಕುಡಿಲಕ್ಕ ನೀರಿಲ್ರಿ, ಮೂರು ರಾಷನ್ ತುಂಬೇರಿ, ರಾಷನ್ ತಕ್ಕ ನಮಗ್ ನೀಡ್ಲತ್ತಿಲ್ರಿ. ಯಾವ್ರ ಅಂತಾರೆ ಹೋದ ವರ್ಷ ರಾಷನ್ ನೀರ್ ಕುಡ್ಲತ್ತಾರ ಅಂತ್ರಿ, ಅದ್ರ ಬಾಳ ಹುಳ ಬಂದು ನಾವ್ ಹಿಂಗೆ ತಿನ್ಕೆ ಹೋಗ್ಬೇಕಂದ್ರೆ ಪೇಷಂಟ್ ಹಾಕಿ ಬಿಡತ್ತಿರಿ ಸರ್? ಮೂರ್ ನಾಯಿ ದಿನ ಇದ್ರಿ, ರಾತ್ರಿ ರಾತ್ರಿ ಹಿಡಿದು ಉಪವಾಸ ಇರೋಂತ್ರಿ, ರಾತ್ರಿ ಅವ್ರ ಮಕ್ಕಳು ಅವ್ರ ಎಲ್ಲರೂ ಉಪವಾಸ ಇರ್ತಾರೆ ಏನ್ರಿ ಸರ್? ರಾತ್ರಿ ಬೆಳೆ ಮಕ್ಕಳು ಹಂಗ ಉಪವಾಸ ಇರ್ಬೇಕು ಸರ್? ಯಾರು ಉಪವಾಸ ಇರಬಾರ್ದು? ಅನರ್ಹ 15 ಶಾಸಕರಲ್ಲಿ ಅಧಿಕಾರಕ್ಕೆ ಅತಿ ಕೆಳಮಟ್ಟಕ್ಕೆ ಇಳಿದ ಶಾಸಕ ಎಂದ್ರೆ ಬಿಸಿ ಪಾಟೀಲ್ ಅವರು. ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಲು ಯಾವುದೇ ನೈತಿಕತೆ ಇಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ತಿರುಗೇಟು ನೀಡಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ರಾಜ್ಯದಲ್ಲಿ ಆಪರೇಷನ್ ಕಮಲ ಮಾಡಿದ್ದು ಸತ್ಯ. ಇದು ರಾಜ್ಯದ ಎಲ್ಲಾ ಜನರಿಗೂ ಗೊತ್ತಿರುವ ಸಂಗತಿ. ಅಲ್ಲದೆ ವಿಧಾನಸಭೆಯಲ್ಲಿ ಶ್ರೀನಿವಾಸ್ ಗೌಡರು ಕೂಡ ಬಿಜೆಪಿಯವರು, ತಮ್ಮ ಮನೆಗೆ ಬಂದು 5 ಕೋಟಿ ಕೊಟ್ಟು ನಂತರ ಇನ್ನೂ 5 ಕೋಟಿ ಕೊಡುತ್ತೇನೆ ತೀರ್ಮಾನ ಮಾಡಿ ಎಂದು ಹೇಳಿದ್ದು ಕೂಡ ಇದೆ. ಅಲ್ಲದೆ ಸಿಎಂ ಬಿಎಸ್ ಯಡಿಯೂರಪ್ಪ ಆಡಿಯೋ ರೆಕಾರ್ಡಿಂಗ್ನಲ್ಲಿ ಆಪರೇಷನ್ ಕಮಲ ಬಹಿರಂಗಗೊಂಡಿದೆ ಎಂದರು. ರಾಜ್ಯದಲ್ಲಿ ಆಪರೇಷನ್ ಕಮಲ ಆಗಿರುವುದು ಸತ್ಯ. ಅನರ್ಹ ಶಾಸಕರು ಐಷಾರಾಮಿ ಹೋಟೆಲಿನಲ್ಲಿ ತಿಂಗಳುಗಳ ಕಾಲ
ಆಗಿರುವುದು ಸತ್ಯ. ಇವರೆಲ್ಲ ಮಾರಾಟಕ್ಕೆ ಬಿಕ್ಕರಿ ಆಗಿರುವುದು ರಾಜ್ಯದ ಜನತೆಗೆ ಗೊತ್ತಿದೆ. ಆಪರೇಷನ್ ಕಮಲ ಎನ್ನುವುದು ಒಂದು ವ್ಯವಹಾರ, ಇದು ಗುರ್ಮಿಟ್ಕಲ್ ಶಾಸಕರ ಮಗನ ಜೊತೆ ಬಿಎಸ್ವೈ ಮಾತನಾಡುತ್ತಿರುವಾಗಲೇ ಬಹಿರಂಗವಾಗಿದೆ. ಈ ಬಗ್ಗೆ ತನಿಖೆ ಮಾಡಿ ಎಂದು ಐಟಿ ಇಲಾಖೆಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ತನಿಖೆ ನಡೆಯಲಿಲ್ಲ. ಇನ್ನು ಆಪರೇಷನ್ ಕಮಲದಿಂದ ಅನರ್ಹಗೊಂಡ ಬಿಸಿ ಪಾಟೀಲರಿಗೆ ಯಾವುದೇ ನೈತಿಕತೆ ಇಲ್ಲ, ಅಲ್ಲದೆ ಅವರಿಗೆ ಯಾವುದೇ ತತ್ವ ಸಿದ್ಧಾಂತಗಳಿಲ್ಲ. ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಲು ನೈತಿಕತೆ ಇಲ್ಲ ಎಂದರು. ಅವರು ಯಾವ ರೀತಿಯಾಗಿ ಅವರು ನಡ್ಕೊಂಡಿದ್ದಾರೆ, ನಡೆಸಿದ್ದಾರೆ ಮತ್ತು ಇದರ ಬಗ್ಗೆ ಸಂಶಯ ಯಾರಿಗೂ ಇಲ್ಲ. ಅದನ್ನು ಇವತ್ತು ಬಹಿರಂಗವಾಗಿ ಸಿ ಎಂ ಯಡಿಯೂರಪ್ಪನವರೇ ಆಡಿಯೋ ರೆಕಾರ್ಡಿಂಗಲ್ಲಿ ಹೇಳಿದ್ದಾರೆ, ಶಿವನಗೌಡ ಪಾಟೀಲ್ ಹೇಳಿದ್ದಾರೆ, ಯಾರು ನಮ್ಮ ಅಲ್ಲಿರೋ ದೇವದುರ್ಗ ನಮ್ಮ ಗುರುಮಿಟ್ಕಲ್ ಶಾಸಕರನ್ನ ಮಗನ ಜೊತೆ ಮಾತಾಡಬೇಕಾದ್ರೆ. ಸೊ ಇಷ್ಟು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾವು ಐ ಟಿ ಡಿಪಾರ್ಟ್ಮೆಂಟ್ಗೆ ಹೇಳ್ದು, ಇಲ್ಲ ನೀವು ಇದನ್ನು ವೆರಿಫೈ ಮಾಡಿ ಅಂತ ಹೇಳ್ದು, ಚೆಕ್ ಮಾಡಿ ಎಲ್ಲ ಎಷ್ಟೆಲ್ಲ ಹಣ ವ್ಯವಹಾರ ನಡೀತು. ಎಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.